ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕದಂಬರ ಪ್ರಭಾವ ಕುಸಿಯುತ್ತಿದ್ದಂತೆ ಕನ್ನಡ ಸಂಸ್ಕೃತಿಯಿಂದ ಮೇಲೆದ್ದು ಬಂದ ಪ್ರಮುಖ ಸಾಮ್ರಾಜ್ಯ ಚಾಲುಕ್ಯರದ್ದು. ಹಿಂದೆ ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಈಗಿನ ಬಾದಾಮಿ ಕೇಂದ್ರ ಸ್ಥಾನವಾಗಿ ಪುಲಕೇಶಿಯಿಂದ ಕ್ರಿಸ್ತಶಕ 543 ಸ್ಥಾಪಿತವಾದ ಸಾಮ್ರಾಜ್ಯ. ಈಗಿನ ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಬಹಳಷ್ಟು ಭೂಭಾಗದ ಆಳ್ವಿಕೆ ನಡೆಸಿದ್ದ ಬಾದಾಮಿ ಚಾಲುಕ್ಯರ ಪರಂಪರೆಯಲ್ಲಿ ಮುಖ್ಯ ಹೆಸರು ಇಮ್ಮಡಿ ಪುಲಕೇಶಿ. ಕ್ರಿಸ್ತಶಕ 6 ಶತಮಾನದಲ್ಲಿ ಚಾಲುಕ್ಯ ದೊರೆ ಕೀರ್ತಿವರ್ಮ ಅಕಾಲಿಕ ಮರಣ ಹೊಂದುವ ವೇಳೆ ಇಮ್ಮಡಿ ಪುಲಕೇಶಿ ಇನ್ನೂ ಎಳೆಯ ಮಗು ಎಂಬ ಕಾರಣದಿಂದಾಗಿ ಪುಲಕೇಶಿ ಸರಿಯಾದ ವಯಸ್ಸಿಗೆ ಬರುವವರೆಗೂ ಕೀರ್ತಿವರ್ಮನ ಸಹೋದರ ಮಂಗಲೇಶನನ್ನ ಅರಸನಾಗಿ ನಿಯಮಿಸಲಾಗುತ್ತದೆ. ಆದರೆ ಇಮ್ಮಡಿ ಪುಲಕೇಶಿಯ ಬದಲಾಗಿ ಮಂಗಲೇಶ ತನ್ನ ಮಗನನ್ನು ಯುವರಾಜನಾಗಿ ಘೋಷಿಸುತ್ತಾನೆ. ತನಗಾದ ಅನ್ಯಾಯದಿಂದ ಅರಮನೆ ತೊರೆದು ಕೋಲಾರ ಸೇರುವ ಪುಲಕೇಶಿ ಅಲ್ಲಿಂದ ಬಾಣ ಸಾಮ್ರಾಜ್ಯದ ಸಹಾಯದೊಂದಿಗೆ ಮತ್ತೆ ತನ್ನ ಅಧಿಕಾರವನ್ನು ಮರಳಿ ಪಡೆಯುತ್ತಾನೆ. ಅಲ್ಲಿಂದ ನಂತರ ಪಟ್ಟದಕಲ್ಲಿಗೆ ಮರಳಿ ಸಿಂಹಾಸನವೇರಿದನು ಇಮ್ಮಡಿ ಪುಲಕೇಶಿ. ಆದರೆ ಪಟ್ಟವೇರಿದ ಇಮ್ಮಡಿ ಪುಲಕೇಶಿಗೆ ಮುಂದಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಮಂಗಲೇಶನಿಗೆ ನಿಯತ್ತಿನಿಂದ ಇದ್ದ ಗೋವಿಂದ ಹಾಗೂ ಅಪ್ಪಾಯಿಕರನ್ನು ಭೀಮಾ ನದಿ ತೀರದಲ್ಲಿ ನಡೆದ ಕಾಳಗದಲ್ಲಿ ಸೋಲಿಸಿ ತನ್ನ ಅಧಿಕಾರವನ್ನು ಸುಭದ್ರಗೊಳಿಸಿದನು. ಅಲ್ಲಿಂದ ನಂತರ ಕದಂಬರ ಮೇಲೆ ಯುದ್ಧವೆಸಗಿದ ಪುಲಕೇಶಿ ಕದಂಬರ ಬಲಿಷ್ಠ ಸೇನೆಯನ್ನು ಹಿಮ್ಮೆಟ್ಟಿಸಿ ಕದಂಬ ರಾಜಧಾನಿ ಬನವಾಸಿಯನ್ನು ವಶಪಡಿಸಿಕೊಂಡನು. ಜೊತೆಗೆ ದಕ್ಷಿಣದಲ್ಲಿದ್ದ ಗಂಗಾ ರಾಜ್ಯವನ್ನು ಸೋಲಿಸಿದ ಪುಲಕೇಶಿಗೆ ಗಂಗಾ ದೊರೆ ದುರ್ವಿನೀತ ತನ್ನ ಮಗಳನ್ನು ಕೊಟ್ಟು ವಿವಾಹ ನೆರವೇರಿಸುತ್ತಾನೆ. ಇವರಿಬ್ಬರಲ್ಲಿ ಜನಿಸಿದ 1 ವಿಕ್ರಮಾದಿತ್ಯ ಮುಂದೆ ಚಾಲುಕ್ಯ ಸಾಮ್ರಾಜ್ಯವನ್ನು ಆಳುತ್ತಾನೆ. ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನನ ಜೊತೆಗಿನ ಯುದ್ಧ ಪುಲಕೇಶಿಯ ಸಾಹಸಗಳಲ್ಲಿ ಮುಖ್ಯವಾದವುಗಳಲ್ಲಿ ಒಂದು. ಅದುವರೆಗೂ ಸೋಲು ಕಾಣದೇ ಇದ್ದಂತಹ ಹರ್ಷವರ್ಧನ ಮೊದಲ ಬಾರಿಗೆ ಚಾಲುಕ್ಯ ಅರಸ ಇಮ್ಮಡಿ ಪುಲಕೇಶಿ ಎದುರು ಸೋಲು ಕಂಡು ನರ್ಮದಾ ತೀರವನ್ನು ಗಡಿಯಾಗಿಸಿ ಒಪ್ಪಂದದೊಂದಿಗೆ ತನ್ನ ರಾಜಧಾನಿಗೆ ಹಿಂತಿರುಗಿದನು. ಇದರ ಹೆಗ್ಗುರುತಾಗಿ ಐಹೊಳೆಯಲ್ಲಿ ಬೃಹತ್ ಕಂಬದಲ್ಲಿ ಈ ಕಾಳಗಗಳ ಕೆತ್ತನೆಗೆ ಆದೇಶಿಸಿದನು ಪುಲಕೇಶಿ. ಈ ವಿಜಯದಿಂದ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ದೊರೆಯಿತು. ಅದಾದ ನಂತರ ಕೊಂಕಣದ ಮೌರ್ಯರು, ಗುರ್ಜರರು, ಮಾಳವರು ಹೀಗೆ ಹಲವು ರಾಜ್ಯಗಳನ್ನು ತೋರಿಸಿ ಮತ್ತಷ್ಟು ಸಾಮ್ರಾಜ್ಯ ವಿಸ್ತರಣೆಗೈಯುತ್ತಾನೆ ಇಮ್ಮಡಿ ಪುಲಕೇಶಿ. ಜೊತೆಗೆ ದಕ್ಷಿಣ ಕೋಸಲ ಹಾಗೂ ಕಳಿಂಗ ರಾಜ್ಯಗಳು ಕೂಡ ಚಾಲುಕ್ಯ ಸಾಮ್ರಾಜ್ಯಕ್ಕೆ ತಲೆಬಾಗಿದ್ದರು. ಕ್ರಿಸ್ತಶಕ 610-642 ದಕ್ಕನ್ ಪ್ರಸ್ಥಭೂಮಿಯ ಅಧಿಪತಿಯಾಗಿ ಮೆರೆದ ಇಮ್ಮಡಿ ಪುಲಕೇಶಿ ಪಲ್ಲವರೊಂದಿಗಿನ ಯುದ್ಧದಲ್ಲಿ ಮಡಿದನು. ಸಾಮಂತರಾಜರಾದ ವಿಷ್ಣುಕುಂಡಿನಿ ಸೈನ್ಯವನ್ನು ಸೇರಿಸಿಕೊಂಡು ಪಲ್ಲವರಾಜ ಮಹೇಂದ್ರವರ್ಮನ ಮೇಲೆದಗಿದ ಪುಲಕೇಶಿ ನೇತೃತ್ವದ ಸೈನ್ಯ ಅಲ್ಲಿಂದ ನಂತರ ಬಲಹೀನವಾಗುತ್ತಾ ಬಂತು. ಅದಾದ ನಂತರ ಪುಲಕೇಶಿಯ ಪುತ್ರ 1 ವಿಕ್ರಮಾದಿತ್ಯ ಹಲವು ವರ್ಷಗಳ ನಂತರ ಪಲ್ಲವರಿಂದ ರಾಜಧಾನಿ ಬಾದಾಮಿಯನ್ನು ಬಿಡಿಸಿ ಮತ್ತೆ ಚಾಲುಕ್ಯರ ಪ್ರಭಾವ ಹೆಚ್ಚಿಸಿಕೊಳ್ಳುತ್ತಾನೆ. ಕನ್ನಡ ಸಂಸ್ಕೃತಿಯು ಮೂಲವಾಗಿ ವಿಸ್ತಾರವಾಗಿ ಬೆಳೆದು ನಿಂತ ಈ ಸಾಮ್ರಾಜ್ಯ ಭಾಷೆ ಸಂಸ್ಕೃತಿ ಎಲ್ಲೆಡೆ ಪಸರಿಸಲು ಬಹಳಷ್ಟು ಕೊಡುಗೆ ನೀಡಿದೆ. ಇಂತಹ ಹಲವಾರು ಪರಾಕ್ರಮಿ ಅರಸರು ಈ ನಾಡಿನಿಂದ ಹುಟ್ಟಿ ಬಂದಿದ್ದು ಅವರೆಲ್ಲರೂ ನೆನಪಿನಲ್ಲಿಡಿಯಬೇಕಾದ ಅಗತ್ಯವಿದೆ.